ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಇವತ್ತಿನ ವ್ಲಾಗ್ ಒಂದು ಕುಕಿಂಗ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಅ ಸರ್ಪ್ರೈಸ್ ಫಾರ್ ಮೈ ಹಸ್ಬೆಂಡ್. ಸೊ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿ ನನ್ನ ಹಸ್ಬೆಂಡ್ನ ಸರ್ಪ್ರೈಸ್ ಮಾಡೋಣ ಅನ್ಕೊಂಡಿದ್ದೀನಿ. ಬನ್ನಿ, ನಾನು ಪ್ರಿಪ್ರೇಷನ್ ಮಾಡಿ ಇಟ್ಟಿದ್ದೀನಿ, ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವ್ಲಾಗ್. ಸೊ ಇಲ್ಲಿ ಫಸ್ಟಿಗೆ ನಾನು ಅರ್ಧ ಕೆ ಜಿ ಕ್ಯಾರೆಟ್ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ ಕ್ಯಾರೆಟು. ಆ್ಯಂಡ್ ಇದಕ್ಕೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಆ್ಯಂಡ್ ಏಲಕ್ಕಿ, ಒಂದು 5-6 ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾಗೆ, ಅದಕ್ಕೆ ಅದಕ್ಕೋಸ್ಕರ. ಸೊ ಅರ್ಧ ಲೀಟ್ರು ಕ್ಯಾರೆಟ್ಗೆ ಅರ್ಧ ಲೀಟ್ರು ಹಾಲು ಪ್ಯಾಕೆಟ್ ತೊಗೊಂಡಿದ್ದೀನಿ, ಬಟ್ ನಾನು ಅರ್ಧ ಲೀಟ್ರ್ ಹಾಕಲ್ಲ, ಇದರಲ್ಲಿ 1/4 ಲೀಟ್ರ್ ಹಾಲು ಹಾಕ್ತೀನಿ. ಏನೋ ಸ್ವಲ್ಪ ಇದಕ್ಕೆ ನೀರು ಕೂಡ ಸೇರಿಸ್ಕೊಳ್ತೀವಿ. ಆ್ಯಂಡ್ 1/2 ಕೆ ಜಿ ಕ್ಯಾರೆಟ್ಗೆ 1/2 ಕೆ ಜಿ ಶುಗರ್ ಆಗಬೇಕು, ಬಟ್ ನಾನು 1/2 ಕೆ ಜಿ ಶುಗರ್ ಹಾಕಲ್ಲ, ಬಿಕಾಸ್ ನಮ್ಮ ಮನೇಲಿ ಸ್ವಲ್ಪ ಶುಗರ್ ಕಡಿಮೆ ತಿಂತಾರೆ ನನ್ನ ಹಸ್ಬೆಂಡ್. ಸೊ ಅದಕ್ಕೆ ನಾನು ಎಷ್ಟು ಹಾಕ್ತೀನಿ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ, ಬನ್ನಿ. ಸೊ ಇಲ್ಲಿ ಫಸ್ಟಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ, ಕಡಾಯಿ ಚೆನ್ನಾಗಿ ಕಾಯಿಲಿ, ಕಡಾಯಿ ಕಾದ್ಮೇಲೆ ಇದಕ್ಕೆ ಒಂಚೂರು ತುಪ್ಪ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಕಡಾಯಿ ಚೆನ್ನಾಗಿ ಕಾದಿದೆ, ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೊಂದು 200 ಗ್ರಾಮ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಸೊ ತುಪ್ಪ ಒಂಚೂರು ಮೆಲ್ಟ್ ಆಗಲಿ, ತುಪ್ಪ ಮೆಲ್ಟ್ ಆಗ್ತಿದ್ದಂಗೆ ಇವಾಗ ಇದಕ್ಕೆ ನವೀನ್ ಗೋಡಂಬಿ ದ್ರಾಕ್ಷಿ ತಗೊಂಡಿದ್ವು ಅದನ್ನ ಹಾಕ್ಕೊಳ್ಳೋಣ. ಸೊ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ. ನೋಡ್ಬೋದು ಬೇಗ ತುಪ್ಪ ಕಾದಿರೋದ್ರಿಂದ ಬೇಗ ಬ್ರೌನ್ ಆಗುತ್ತೆ. ಚೆನ್ನಾಗಿ ಬ್ರೌನ್ ಆಗಿದ ತಕ್ಷಣ ಇದಕ್ಕೆ ಕ್ಯಾರೆಟ್ ಹಾಗೆ ಸೇರಿಸ್ಕೊಳ್ಳೋಣ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ನಾವೇನು ತುಪ್ಪ ಹಾಕೊಂಡಿದ್ದೀವೋ ಆ ತುಪ್ಪ ಚೆನ್ನಾಗಿ ಕ್ಯಾರೆಟ್ ಒಳಗಡೆ ಇಳಿಬೇಕು. ಅವಾಗಲೇ ನಾವು ತಿನ್ನೋ ಪ್ರತಿಯೊಂದು ಬೈಟಲ್ಲೂ ಆ ತುಪ್ಪದ ಘಮ ಚೆನ್ನಾಗಿ ಬರುತ್ತೆ. ಸೊ ಈ ಸ್ಟೇಜಲ್ಲಿ ನಾವೇನಕ್ಕೆ ಹಾಕೊಳ್ತೀವಂದ್ರೆ ತುಪ್ಪ ಚೆನ್ನಾಗಿ ಕ್ಯಾರೆಟ್ಗೆ ಹಿಡ್ಕೊಳ್ಳುತ್ತೆ ಅಂತ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಬೇಕಾದ್ರೆ ಆ ತುಪ್ಪದ ಜೊತೆ ಸೇರ್ಕೊಂಡು ಆ ಘಮ ಸಕ್ಕದಾಗಿ ಬರ್ತಾ ಇದೆ, ವೆರಿ ನೈಸ್. ಸೊ ನಾನು ಆ್ಯಕ್ಚುಲಿ ಇವತ್ತು ತೊಗೊಂಡಿರೋದು ಬಂದುಬಿಟ್ಟು ಆರೆಂಜ್ ಕ್ಯಾರೆಟು. ಸೊ ನಿಮಗೆ ಗೊತ್ತಿರೋ ಹಾಗೆ ಕ್ಯಾರೆಟ್ ಹಲ್ವಾಗೆ ಎಲ್ಲ ರೆಡ್ ಕಲರ್ ಕ್ಯಾರೆಟ್ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಸ್ವಲ್ಪ ಸ್ವೀಟಿನ ಲೈಕ್ ಸಿಹಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಕ್ಯಾರೆಟ್ ಹಲ್ವಾಗೆ ಜಾಸ್ತಿ ಅದೇ ಪ್ರಿಫರ್ ಮಾಡೋದು. ಸೊ ಇವಾಗ ಆಫ್ ಸೀಸನ್ ಇರೋದ್ರಿಂದ ನಾನು ಈ ಕ್ಯಾರೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನ ಜಾಸ್ತಿ ಬಾಡಿಸೋಷ್ಟು ಬೇಡ, ಸ್ವಲ್ಪ ಸಾಫ್ಟ್ ಆಗಲಿ ಸಾಕು. ಆ ಕ್ಯಾರೆಟ್ದು ರಾ ಸ್ಮೆಲ್ ಏನಿದೆ ಅದೊಂಚೂರು ಲೈಟಾಗಿ ಹೋಗ್ಬೇಕು, ಆ ತುಪ್ಪ ಚೆನ್ನಾಗಿಡ್ಕೊಂಡು ಆ ತುಪ್ಪದ ಘಮ ಬರಬೇಕು. ಅಷ್ಟು ತನಕ ಎಲ್ಲ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಏನೇನು ಹಾಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಬಾಡಿದೆ ಇವಾಗ. ಸೊ ಇದಕ್ಕೆ ನಾನು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಹಸಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನೇನು ಹೇಳಿದೆ 1/2 ಲೀಟ್ರಷ್ಟು ಹಾಲು ಸೇರಿಸ್ಕೊಳ್ತೀನಿ ಅಂತ. ಸೊ ಇದಕ್ಕೆ 1/2 ಲೀಟ್ರಷ್ಟು ಹಾಲು ಸೇರಿಸ್ಕೊಳ್ಳೋಣ. ಸೊ ಹಾಲು ಸೇರಿಸಾಯಿತು, ಇವಾಗ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನ ಹಾಲಲ್ಲಿ ಒಂಚೂರು ಬೇಯಕ್ಕೆ ಬಿಡೋಣ. ಸೊ ಈ ಸ್ಟೇಜಲ್ಲಿ ಇದು 75% ಕುಕ್ ಆಗೋಗುತ್ತೆ. ಆಮೇಲೆ ಇದಕ್ಕೆ ಒಂಚೂರು ನೀರು ಕೂಡ ಸೇರಿಸ್ಕೋಬೇಕು. ಫಸ್ಟು ಹಾಲಲ್ಲಿ ಚೆನ್ನಾಗಿ ಕುಕ್ ಆಗಲಿ ಇದು, ಆಮೇಲೆ ಒಂಚೂರು ನೀರು ಸೇರಿಸ್ಕೊಳ್ಳೋಣ. ನಿಮಗೆ ಪೇಷನ್ಸ್ ಇಲ್ಲ ಅಂದರೆ ಇದನ್ನ ಲಿಡ್ ಮುಚ್ಚಿ ಬೇಯಕ್ಕೆ ಬಿಡ್ಬೋದು, ಬಟ್ ನಾನು ತಿರುಗಿಸ್ಕೊಡ್ತೀನಿ. ಅದರಿಂದ ಬೇಗ ಚೆನ್ನಾಗಿ ಎಲ್ಲ ಕಡೆ ಹಾಲು ಸೇರಿ ಎಲ್ಲ ಪ್ರತಿಯೊಂದು ಕ್ಯಾರೆಟ್ ಬೈಟ್ಗೂ ಹಾಲು ಸೇರಿ ಚೆನ್ನಾಗಿ ಕುಕ್ ಆಗುತ್ತೆ ಅಂತ, ಈವನ್ ಆಗಿ ಕುಕ್ ಆಗುತ್ತೆ ಅಂತ ಬೇಸಿಕ್ಲಿ. ಸೊ ಇದು ನೀಟಾಗಿ ಕುಕ್ ಆಗಲಿ, ನಾನು ಮತ್ತೆ ಸಿಗ್ತೀನಿ ನಿಮಗೆ. ಸೊ ಚೆನ್ನಾಗಿ ಕುಕ್ ಆಗ್ತಾ ಇದೆ ಹಾಲಲ್ಲಿ. ಸೊ ಇವಾಗ ಇದಕ್ಕೆ ಒಂಚೂರು ನೀರು ಸೇರಿಸ್ಕೊಳ್ಳೋಣ. ಹಾಲು ನೀರು ಸೇರಿ ನೋಡಿ ಎಷ್ಟು. ನಾನು ಆ್ಯಕ್ಚುಲಿ ಇದಕ್ಕೆ ಥಿಕ್ ಮಿಲ್ಕ್ ಹಾಕಿರೋದು, ಸೊ ಅದಕ್ಕೆ 1/2 ಲೀಟ್ರ್ ಮಿಲ್ಕ್ ಸೇರಿಸ್ಕೊಂಡಿದ್ದೀನಿ.
ಸೊ ಇದು ಇವಾಗ ಚೆನ್ನಾಗಿ ಕುಕ್ ಆಗಲಿ. ನಾನು ಹೇಳ್ದಂಗೆ ಇದು 75% ಕುಕ್ ಆಗಿ ಹೋಗುತ್ತೆ. ಇದರಲ್ಲಿ ಮಿಕ್ಕಿ 25% ನಾವೇನು ಸಕ್ಕರೆ ಹಾಕ್ತೀವೋ ಆಮೇಲೆ ಅದರಲ್ಲಿ ಕುಕ್ ಆಗುತ್ತೆ. ಸೊ ಇದು ಕುಕ್ ಆಗಲಿ, ನಾನು ನಿಮಗೆ ಇದು ಕುಕ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಬೇಸಿಕಲಿ ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗಬೇಕು. ಆ್ಯಂಡ್ ಆಲ್ಸೋ ನಾನು ಇಲ್ಲಿ ಹಸೆ ಹಾಲು ಹಾಕಿದ್ದೀನಿ. ಸೊ ನಿಮಗೆ ಬೇಕಂದರೆ ನೀವು ಹಾಲು ಚೆನ್ನಾಗಿ ಕಾಯಿಸಿ ಕೂಡ ಹಾಕೋಬೋದು. ಸೊ ಇದು ಕ್ಯಾರೆಟಲ್ಲಿ ಹಾಲು ಸೇರಿ ಕುದಿಬೇಕಾದ್ರೆ ಹಾಲು ಕಾಯಬೇಕಾದ್ರೆ ತುಂಬ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಹಸೆ ಹಾಲು ಹಾಗೆ ಹಾಕಿದ್ದೀನಿ. ಬಿಕಾಸ್ ರೆಸ್ಟೋರೆಂಟಲ್ಲೆಲ್ಲ ಹಾಗೆ ಮಾಡೋದು ಅದರಿಂದ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಬಟ್ ಸ್ಟಿಲ್ ನಾನು ಸಿಕ್ಕಾಪಟ್ಟೆ ಬ್ಲಾಗ್ಸ್ ಎಲ್ಲ ನೋಡಿ ಶೆಫ್ ಎಲ್ಲ ಮಾಡಿರೋದನ್ನ ನೋಡಿ ಮಾಡ್ತಾ ಇದ್ದೀನಿ. ಐ ಹೋಪ್ ದಿಸ್ ಕಮ್ಸ್ ಔಟ್ ವೆಲ್. ನೋಡೋಣ ಹೇಗೆ ಬರುತ್ತೆ ಅಂತ. ನೋಡ್ಬೋದು ಚೆನ್ನಾಗಿ ಕುದಿತಾ ಇದೆ. ಸೊ ಇದು ಬೇಯ್ತಾ ಇದೆ. ಇದ್ಮೇಲೆ ಏನು ಗ್ಲಾಸಿ ಗ್ಲಾಸಿ ನೋಡ್ತಾ ಇದ್ದೀರಾ, ಅದಷ್ಟು ತುಪ್ಪ ತುಪ್ಪ ಘಮ ಅಂತ ಸಕ್ಕದಾಗಿ ಬರ್ತಾಯಿದೆ. ಐ ಡೋಂಟ್ ನೋ ಎಷ್ಟು ತಿಂಗಳಾದಮೇಲೆ ಅವ್ರ ಆಲ್ಮೋಸ್ಟ್ ಇಯರ್ ನ ಹಾಫ್ ಆದಮೇಲೆ ನಾನು ಕ್ಯಾರೆಟ್ ಹಲ್ವಾ ತಿಂತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇದು ನಾವೇನು ಹಾಲು ನೀರು ಹಾಕಿದ್ದು ಅದು ನೋಡ್ಬೋದು, ಅದು ಎವಾಪ್ರೇಟ್ ಆಗಿ ಚೆನ್ನಾಗಿ ಅದು ಎಳ್ಕೊಳ್ತಾ ಇದೆ, ಫುಲ್ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇದೆ. ಸೊ ಇದು ಇನ್ನೊಂಚೂರು ಆಗಲಿ, ಇದೊಂದು ನೀಟಾಗಿ ಒಂದು 10 minutes ಕುಕ್ ಮಾಡಬೇಕು. ಸೊ ಆಲ್ಮೋಸ್ಟ್ ಒಂದು 5 minutes ಆಗಿದೆ. ಇನ್ನೊಂಚೂರು ಒಂದು 5 minutes ವೇಟ್ ಮಾಡಿ ಲೆಡ್ ಓಪನ್ ಮಾಡೋಣ. ಸೊ ಇದು ನೀಟಾಗಿ ಒಂದು 10 ನಿಮಿಷ ಆಗಿದೆ. ಇನ್ನೂ ಇದರಲ್ಲಿ ಒಂಚೂರು ಹಾಲಿನ ಅಂಶ ಇದೆ. ಸೊ ಇದು ಇವಾಪ್ರೇಟ್ ಹಾಕಬೇಕು. ಓಪನಲ್ಲಿ ನಾವು ಒಂಚೂರು ಕುಕ್ ಫ್ರೈ ಮಾಡ್ಕೊಳ್ಳೋಣ. ಲೈಕ್ ಆಲ್ರೆಡಿ ಫುಲ್ ಕುಕ್ ಆಗಿರುತ್ತೆ 75%. ಒಂಚೂರು ಇನ್ನು ಇವಾಪ್ರೇಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ನೋಡ್ಬೋದು ಜಾಸ್ತಿ ನೀರಿನ ಅಂಶ ಅವ್ರ ಹಾಲಿನ ಅಂಶ ಇಲ್ಲ, ಒಂಚೂರೇ ಚೂರಿದೆ. ಇದನ್ನ ಓಪನಲ್ಲೇ ಇವಾಗ ನಾವು ಬಿಟ್ಟರೆ ಇವಾಪ್ರೇಟ್ ಆಗಿಬಿಡುತ್ತೆ. ಬೇಸಿಕ್ಲಿ ಕ್ಯಾರೆಟ್ ಏನಿದೆಯಲ್ಲ ಸಾಫ್ಟ್ ಆಗಬೇಕು, ಬಾಯಲ್ ಇಕ್ಕಿದ್ರೆ ಹಾಗೆ ಸಾಫ್ಟ್ ಆಗಿಬಿಡ್ಬೇಕು. ನೀಟಾಗಿ ಸಾಫ್ಟ್ ಆಗಿದೆ. 75% ನಾನು ಹೇಳ್ದಂಗೆ ಕುಕ್ ಆಗಿದೆ. ಸಕ್ಕರೆ ಹಾಕ್ಕೊಳ್ಳೋಣ ಇದಕ್ಕೆ, ಇನ್ನೊಂಚೂರು ಡ್ರೈ ಆಗಲಿ. ಅದಾದ್ಮೇಲೆ ಸಕ್ಕರೆ ಸೇರಿಸ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಇದರಲ್ಲಿ ಸಕ್ಕರೆ ಸೇರಿಸಿದಾಗ ಅದರದೇ ಅಂತ ನೀರಿನ ಅಂಶ ಬಿಟ್ಕೊಡುತ್ತೆ, ನಿಮ್ಮ ಸಕ್ಕರೆ ಕರಗುತ್ತೆ. ಪ್ಲಸ್ ಇದೇನು ಇವಾಗ ಹಾಲು ನೀರು ಏನು ಅಬ್ಸರ್ವ್ ಮಾಡ್ಕೊಂಡಿದೆಯೋ ಅದಷ್ಟು ರಿಲೀಸ್ ಆಗಿ ಕುಕ್ ಆಗುತ್ತೆ. ಇನ್ನೊಂದು ಸಕ್ಕದಾಗ ಸ್ಮೆಲ್ ಬರ್ತೈತೆ ಆಲ್ರೆಡಿ. ನಾನು ಇದಕ್ಕೆ ಇನ್ನೂ ಏಲಕ್ಕಿ ಸೇರಿಸಿಲ್ಲ. ಸೊ ಈ ಸ್ಟೇಜಲ್ಲಿ ನಾನು ಇದಕ್ಕೆ 1/4 ಕಪ್ಪು, ಈ ಕಪ್ಪಲ್ಲಿ 1/4 ಕಪ್ಪು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕೆ ಮಿಲ್ಕ್ ಮೇಡ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಮಿಲ್ಕ್ ಮೇಡ್ ಬೇಡ. ಅದಕ್ಕೆ ಬರೀ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಒಂಚೂರು ಕಡಿಮೆನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಸಕ್ಕರೆ ನಾನು ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಜಾಸ್ತಿ ಸ್ವೀಟ್ ತಿನ್ನಲ್ಲ, ಮೇನ್ಲಿ ಅವರು ವೈಟ್ ಶುಗರ್ ಅಂತೂ ಕನ್ಸ್ಯೂಮೇ ಮಾಡಲ್ಲ. ಸೊ ಅದರಿಂದ ನೋಡ್ಬೋದು ಸಕ್ಕರೆ ಹಾಕಿದ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತೆ, ಇದು ಇಷ್ಟು ಲಿಕ್ವಿಡ್ ಲಿಕ್ವಿಡ್ ಆಗೋಯ್ತು. ಸೊ ಇವಾಗ ಇದು ಕುಕ್ ಆಗಬೇಕು, ಅವಾಗಿರೋದು ರಿಯಲ್ ಟೇಸ್ಟ್. ನನಗೆ ಇವಾಗಲೇ ಒಂದು ಸ್ಪೂನ್ ತಿನ್ಬಿಡೋಣ ಅನ್ನೋ ಅಷ್ಟು ಟೆಂಪ್ಟ್ ಆಗ್ತಾ ಇದೆ. ಬಿಕಾಸ್ ಇಟ್ಸ್ ಲುಕಿಂಗ್ ಸೋ ಡೆಲಿಷಿಯಸ್. ಆ್ಯಂಡ್ ಇದಕ್ಕೆ ಹಾಗೆ ಏಲಕ್ಕಿ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನು 1/4 ಸ್ಪೂನ್ ಅಷ್ಟು ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ನೀವು ಬರೀ ಬೀಜನೇ ಕುಟ್ಟಿ ಹಾಕೋಬೋದು, ಬಟ್ ಆ ಸಿಪ್ಪೆಯಲ್ಲಿ ಕೂಡ ಫ್ಲೇವರ್ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಅದನ್ನ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡು ಎಷ್ಟು ನೀರು ಬಿಟ್ಕೊಂಡಿದೆ ಅಂದ್ರೆ ಇವಾಗ ಒಂದು 10 ನಿಮಿಷ ಇದನ್ನ ಕುಕ್ ಆಗಕ್ಕೆ ಬಿಡೋಣ. ನೀರೆಲ್ಲ ಇದು ಅಬ್ಸರ್ವ್ ಆಗಬೇಕು, ಥಿಕ್ ಆಗಬೇಕು ಅಲ್ಲಿವರೆಗೂ. ಆ್ಯಂಡ್ ನಾನು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇರೋದ್ರಿಂದ ತಲೆ ಹಿಡ್ಕೊಳ್ಳೋದು ಭಯ ಇಲ್ಲ ನನಗೆ ಸದ್ಯಕ್ಕೆ. ಸೊ ಅದರಿಂದ ಇದೊಂದು ಅಡ್ವಾಂಟೇಜ್ ಇದೆ. ಯೂಶ್ವಲಿ ಎಲ್ಲರೂ ಲೈಕ್ ನಾನು ಜಾಸ್ತಿ ನೋಡಿದ್ದೀನಿ ಕುಕ್ಕರಲ್ಲಿ ಕೂಡ ಮಾಡ್ತಾರೆ. ಸೊ ಅದು ಹೇಗೆ ಅಂತ ಗೊತ್ತಿಲ್ಲ. ಸೊ ಅದು ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಫಸ್ಟಿಗೆ ಚೆನ್ನಾಗಿ ಬರಲಿ, ಇದು ಬಂದಮೇಲೆ ನೋಡೋಣ
ನನ್ನ ಹಸ್ಬೆಂಡ್ ಬಂದ್ಮೇಲೆ ಹೇಗೆ ಅನ್ಸುತ್ತೆ ಅವ್ರಿಗೆ ಅಂತ. ಸೊ ಇದೊಂದು 2 ಮಿನಿಟ್ಸ್ ಆಗಿದೆ. ಸೊ ನೋಡೋಣ ಹೇಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ನಾನು ಇವಾಗ ಫೋನ್ ತಿರುಗಿಸ್ಕೊಡೋಣ. ಆ ಏಲಕ್ಕಿ ಇದು ಪರಿಮಳ ಸಕ್ಕದಾಗಿ ಬರ್ತಾ ಇದೆ. ಐ ಥಿಂಕ್ ಏಲಕ್ಕಿ ಕ್ಯಾರೆಟ್ ಆ್ಯಂಡ್ ಹಾಲು ಇಸ್ ದ ಬೆಸ್ಟ್ ಕಾಂಬಿನೇಷನ್. ಸಕ್ಕರೆ ಇಲ್ಲಾಂದರೆ ಸ್ವೀಟ್ ಆಗುತ್ತಾ? ಹಾಂ, ಸಕ್ಕದಾಗಿ ಬರ್ತಿದೆ. ಸೊ ನಾನು ಆ್ಯಕ್ಚುಲಿ ಇದಕ್ಕೆ ಜಾಗರಿ ಪೌಡರ್ ಹಾಕಿ ನೋಡೋಣ ಹೇಗೆ, ಸಾರಿ ಬ್ರೌನ್ ಶುಗರ್ ಹಾಕಿ ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ಹೇಗೆ ಕಲ್ತಿದ್ದೀವೋ ಹಾಗೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇದು ಹೇಗೆ ಬರುತ್ತೆ, ಅದಾದಮೇಲೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡೋಣ ನೆಕ್ಸ್ಟ್ ಟೈಮು. ಸೊ ನೀನು ಇನ್ನೊಂದು 1/2 hour ನನ್ನ ಹಸ್ಬೆಂಡ್ ಬರ್ಬೋದು, ಬರೋಷ್ಟಲ್ಲೇ ಮಾಡಿ ಇಳಿಸ್ಬಿಡೋಣ ಇದನ್ನ. ಇನ್ನು ಇನ್ನೊಂಚೂರು ಲಿಡ್ ಕ್ಲೋಸ್ ಮಾಡಿ ಬೇಗ ಬಿಡೋಣ. ಏನು ನೀರು ಬಿಟ್ಕೊಂಡಿತ್ತು ಅದು ಫುಲ್ ಅಬ್ಸರ್ವ್ ಆಗಿದೆ ನೋಡ್ಬೋದು. ಓ ಮೈ ಗಾಡ್, ಸೋ ಸೋ ಟೆಂಪ್ಟಿಂಗ್. ಇವಾಗ ಇನ್ನು ಒಂದ್ಸರಿ ತಿರುಗಿಸ್ಕೊಡೋಣ. ಫುಲ್ ಅಬ್ಸರ್ವ್ ಆಗಿದೆ ಅಂದರೆ ಯಾವ ಫುಲ್ ಅಬ್ಸರ್ವ್ ಆಗಿದೆ, ಐ ಥಿಂಕ್ ಇದು ಫುಲ್ ರೆಡಿ ಆಗಿದೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಬಂದಮೇಲೆ ನಾನು ಸರ್ವ್ ಮಾಡೋಣ. ಆ್ಯಕ್ಚುಲಿ ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅವರು ಇನ್ನೇನು ಬಿಟ್ಟಿದ್ದಾರಂತೆ, ಇನ್ನೊಂದು 5 ಮಿನಿಟ್ಸ್ ಮನೆಗೆ ಬಂದ್ಬಿಡ್ತಾರೆ. ಬಂದಮೇಲೆ ಟೇಸ್ಟ್ ಅವರೇ ನೋಡಲಿ, ನಾನು ನೋಡೋಕ್ಕೆ ಹೋಗಲ್ಲ. ಫಾರ್ ಮೀ ಲೈಕ್ ಇಟ್ ಸ್ಮೆಲ್ ಸೋ ಗುಡ್, ಲೈಕ್ ಹೊರಗಡೆ ಕ್ಯಾರೆಟ್ ಹಲ್ವಾ ಹೇಗೆ ಸ್ಮೆಲ್ ಬರುತ್ತೆ ಅದೇ ಥರ ಸ್ಮೆಲ್ ಬರ್ತಾ ಇದೆ ನನಗಂತೂ. ಕ್ರಮ ಸಕ್ಕದಾಗಿ ಬರ್ತಾ ಇದೆ. ನೋಡೋಣ ಅವ್ರು ಬಂದು ಟೇಸ್ಟ್ ಮಾಡಲಿ ಹೇಗಿದೆ ಅಂತ ಅವರೇ ಹೇಳಿ. ಸೊ ಇವಾಗ ನಾನು ಸ್ಟೌವ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹಲ್ವಾ ಇಸ್ ರೆಡಿ. ನನ್ನ ಹಸ್ಬೆಂಡ್ ಬಂದಿದ್ದಾರೆ, ನಾನು ರೆಡಿಯಾಗಿದ್ದೀನಿ. ಸೊ ಬನ್ನಿ ಇದನ್ನ ಪ್ಲೇಟಿಂಗ್ ಮಾಡಿ ಅವ್ರಿಗೆ ಸರ್ವ್ ಮಾಡೋಣ ಏನಂತಾರೆ ಅಂತ. ಓಪನ್ ಮಾಡಿದ್ರೇ ಸಕ್ಕದ ಘಮ ಬರ್ತಾ ಇದೆ. ನೋಡ್ಬೋದು 1 kg, sorry 1/2 kg ಕ್ಯಾರೆಟ್ ಹಾಕಿರೋದು ಎಷ್ಟು ಎಂಬ್ರೋಗಿದೆ ಅಂತ. ಸೊ ಐ ಥಿಂಕ್ ದಿಸ್ ಇಸ್ ಹೌ ಇಟ್ ಇಸ್. ಗಾರ್ನಿಶಿಂಗ್ಗೆ ಇನ್ನೊಂಚೂರು ಗೋಡಂಬಿ ಎತ್ತಿಕೊಂಬೇಕಾಗಿದ್ದು ಅನ್ಸುತ್ತೆ. ಇಟ್ಸ್ ಓಕೆ, ಅವ್ರಿಗೆ ಗೊತ್ತಿಲ್ಲ ಏನು ಮಾಡಿದ್ದೀನಿ ಅಂತ. ಬನ್ನಿ ಇನ್ನು ಎತ್ಕೊಂಡು ಕೊಡೋಣ, ಏನು ಹೇಳ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬೇಬ್, ಐ ಹ್ಯಾವ್ ಸಮಥಿಂಗ್ ಫಾರ್ ಯು. ಸರ್ಪ್ರೈಸ್. What is this? Carrot halwa. How is it? Nice. Honest ag helo. Wait, I'm eating. Ee tara reaction capture maadbeku yaruttadru. Yenadru reaction gotagta idda. No, I think everything is fine. Sugar is also very less, which is what I like. ಬೇರೆ ಯಾರಾದರೂ ತಿಂದರೆ ಮೋಸ್ಟ್ ಪ್ರಾಬ್ಲಿ ದೇ ವಿಲ್ ಸೇ ಶುಗರ್ ಇಸ್ ಲೆಸ್, ಬಟ್ ಐ ಲೈಕ್ ಇಟ್ ಬಿಕಾಸ್ ಐ ಲೈಕ್ ಲೆಸ್ ಶುಗರ್. ಅಷ್ಟು ಪರ್ಫೆಕ್ಟ್ಲಿ ಡನ್. ದ ಫಸ್ಟ್ ಸ್ಪೂನ್ ಕಾರ್ಡಮನ್ ಐ ಫೆಲ್ಟ್ ಇಟ್ಸ್ ಟೂ ಮಚ್, ಬಟ್ ದೆನ್ ಇನ್ ದ ಸೆಕೆಂಡ್ ಸ್ಪೂನ್ ದಟ್ ಇಸ್ ನಾಟ್ ದೇರ್. ಯು ಯೂಸ್ ಎನಿ ಕಾರ್ಡಮನ್ ಪೌಡರ್ ಆನ್ ಟಾಪ್ ಆಫ್ ಇಟ್? ಹಾಂ, ಏಲಕ್ಕಿ ಹಾಕಿದೆ. ಗುಡ್, ಥ್ಯಾಂಕ್ ಯು. ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ನಂಗನ್ಸಕ್ಕೆ ಶುಗರ್ ಲೆಸ್ ಅಂತೂ ಇಲ್ಲ, ಇಟ್ಸ್ ಪರ್ಫೆಕ್ಟ್ ಕೈಂಡ್. ಬಟ್ ಹೋಟೆಲಲ್ಲೆಲ್ಲ ಇನ್ನೊಂಚೂರು ಜಾಸ್ತಿ ಇರುತ್ತೆ. ನನ್ನ ಹಸ್ಬೆಂಡ್ ಹೇಳಿದ್ ಕರೆಕ್ಟು. ಸೊ ನೈಸ್. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ನಾನು ಫಸ್ಟ್ ಟೈಮ್ ಮಾಡಿರೋದು ಕ್ಯಾರೆಟ್ ಹಲ್ವಾ. ಆ್ಯಕ್ಚುಲಿ ನೈಸ್. ಈ ಬೌಲ್ ಬಿಟ್ಟರೆ ನಾನೇ ಮುಗಿಸ್ಬಿಡ್ತೀನಿ. ಸೊ ಇಲ್ಲಿ ಐ ಲೈನ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.